ಬೆಣ್ಣೆ ಬೆಣ್ಣೆ ಅಲ್ಲ ಅದು. ಓಕೆ ಓಕೆ ಓಕೆ. ಮೈಲಾರಿ ಲೊಕೇಶನ್, ಮೈಲಾರಿ ಲೊಕೇಶನ್. ಸೊ ನಿಮ್ಮ ಹೆಸರಲ್ಲೂ ಮೈಲಾರಿ ಅಂತ ಇದೆ. ಸೂಪರ್ ಆಗಿದೆ, ಒಳ್ಳೆ ಟೇಸ್ಟ್ ಇದೆ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ಮೈಸೂರು ಮೈಲಾರಿ ಹೋಟೆಲ್ ಅಗ್ರಹಾರದಲ್ಲಿದ್ದೀವಿ. ಇಲ್ಲಿ ಇಡ್ಲಿ ದೋಸೆ ತುಂಬ ಫೇಮಸ್ ಅಂತೆ, ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ಮಾಡ್ಕೊಳ್ಳಿ ಹೋಟೆಲ್ ಬೆಲ್ ಬಟನ್ ಅನೇಬಲ್ ಮಾಡ್ಕೊಳ್ಳಿ. ಲೈಕ್ ಕಡಿಮೆ ಇದೆ, ಲೈಕ್ ಮಾಡಿ ಮರಿಬೇಡಿ. ಏನ್ ದೋಸೆ ಇದೆಲ್ಲ ಹಾಕ್ತಾರಲ್ಲ? ಇದು ಮಸಾಲೆ. ಓಕೆ, ಬರೀ ಮಸಾಲೆ ದೋಸೆ? ಮಸಾಲೆ ಪ್ಲೇನ್ ಬೇಕು ಅಂದ್ರೆ ಸಾಗು ಸೊಪ್ಪು ಬೇಕು. ಹೌದಾ? ಬರೀ ಇಲ್ಲಿ ಆಲೂಗಡ್ಡೆ ಪಲ್ಯ ಹಾಕಲ್ಲ, ಇಲ್ಲಿ ಸಾಗು ಹಾಕಲ್ಲ. ಫೇಮಸ್ ಸಾಗು, ಇಲ್ಲಿ ಸಾಗುನ ಫೇಮಸ್. ಓಕೆ ಓಕೆ. ಉಪ್ಪನ ಬೆಣ್ಣೆ ಅಲ್ಲ ಅದು. ಓಕೆ ಓಕೆ ಓಕೆ. ಇಡ್ಲಿ ಮಸ್ತ್ ಆಗಿ ರೆಡಿ ಆಗ್ತಾ ಇದೆ. ಇಡ್ಲಿ ರೆಡಿ ಆಗ್ತಿದೆ, ಮಸ್ತಾಗಿ ರೆಡಿ ಮಾಡ್ತಾ ಇದಾರೆ. ಬಿಸಿ ಬಿಸಿ ಇಡ್ಲಿ ರೆಡಿ ಆಗ್ತಿದೆ. ಚಟ್ನಿ ಚಟ್ನಿ ರುಬ್ತಾ ಇದಾರೆ. ಇಡ್ಲಿಗಿರೋ ಚಟ್ನಿ ರೆಡಿ ಆಗ್ತಿದೆ. ಇದೇನು ಸಾಗು? ಇಡ್ಲಿ ಸಾ, ಇಡ್ಲಿಗಿರೋ ಸಾಗು. ಹಾಂ ಓಕೆ. ದೇವೇಂದ್ರ, ಈ ಹೋಟೆಲ್ಗೆ ನೀವು ಬರ್ತಾ ಇರ್ತೀವಿ ಸರ್. ಮೈಲಾರಿ ಹೋಟೆಲ್ ಅಂದರೆ ನಮಗೆ ತುಂಬ ಇಷ್ಟ. ಇಲ್ಲಿ ಚಟ್ನಿ ಭಾರಿ ಇಷ್ಟ, ಕಾಯಿ ಚಟ್ನಿ ಮಾಡ್ತಾರೆ ತುಂಬ ಇಷ್ಟ. ಆ ಚಟ್ನಿಗೋಸ್ಕರ ದೋಸೆಗೋಸ್ಕರ ಬರ್ತಾರೆ. ಚೆನ್ನಾಗಿಲ್ಲ ದೋಸೆ? ದೋಸೆ ಬೆಣ್ಣೆ ದೋಸೆ, ಬೆಣ್ಣೆ ದೋಸೆ, ಬೆಣ್ಣೆ ದೋಸೆ, ಕಾಯಿ ಚಟ್ನಿ, ಚಟ್ನಿ ಸೂಪರ್. ನಾವು ಅವಾಗ ಬರ್ತಾ ಇರ್ತೀವಿ, ಇಲ್ಲೇ ಬಿಸ್ನೆಸ್ ಮಾಡೋದು, ಅವಾಗ ಬರ್ತಾ ಇರ್ತೀವಿ. ಬೆಣ್ಣೆ ಮಸಾಲೆ ಬಂದಿದೆ, ಟೇಸ್ಟ್ ಮಾಡುವ ಹೇಗಿದೆ ಅಂತ ನೋಡುವ. ಓಕೆ, ಚಟ್ನಿ ನೋಡಕ್ಕೆ ಸೂಪರ್ ಆಗಿದೆ. ಗಟ್ಟಿ ಚಟ್ನಿ, ಕಾಯಿ ಚಟ್ನಿ ಇರ. ಹಾಂ, ಕಾಯಿ ಚಟ್ನಿ ಅಲ್ಲ, ಸೂಪರ್ ಆಗಿದೆ. ನಾನು ಹೌದಾ, ಭಯಂಕರ ಟೇಸ್ಟ್. ಜನ ನಿಜವಾಗ್ಲೂ ಹೇಳಿದ್ರು ಜನಗಳು ಹುಡ್ಕೊಂಬರ್ತಾರೆ ಅಂತ ಹೇಳಿದ್ರು ನಿಜಾನೇ. ಅದು ಸಕ್ಕ ಟೇಸ್ಟ್ ಇದೆ ಮಾತ್ರ. ಆ ಕಾಯಿ ಚಟ್ನಿ ಏನು ಸಲಾಮ್ ಹೇಳ್ತಾರೆ, ಟೇಸ್ಟ್ ಚೆನ್ನಾಗಿದೆ ಅಂತ. ಜನ ಹುಡ್ಕೊಂಬರ್ತಾರೆ ಇದಕ್ಕೆ ಅನ್ನಿಸ್ತದೆ, ಯಾಕಂದ್ರೆ ಅಷ್ಟು ಟೇಸ್ಟ್ ಇದೆ. ಅಷ್ಟು ಸ್ಮೂತ್ ಆಗಿ, ಎಷ್ಟು ಸ್ಮೂತ್ ಇದೆ ಗೊತ್ತಾ ದೋಸೆ? ಸಕ್ಕ ಸ್ಮೂತ್ ಇದೆ. ಎಸ್ಪೆಷಲಿ ಸಾಗು ಇದೆಲ್ಲ, ಸಾಗು ಮತ್ತೆ ಈ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಇದೆ. ಮತ್ತೆ ಟೇಸ್ಟ್ ಅದ್ರ ಸಕ್ಕ ಟೇಸ್ಟ್ ಕೊಡುತ್ತೆ. ಅದಕ್ಕಿಂತ ಸುಮಾರು ಕಡೆಯಿಂದ ಜನಗಳು ಹುಡ್ಕೊಂಬರ್ತಾರೆ ಇದಕ್ಕೇನೆ. ಅಷ್ಟು ವರ್ಷದಿಂದ ಫೇಮಸ್ ಆಗಿದೆ ಅಂತ ಹೇಳಿದ್ರೆ ದೋಸೆ ನೋಡಿದೆ, ತುಂಬಾ ಜನ ಬೆಂಗಳೂರಿಂದ ಬಂದಿರೋರು ಬೆಳಿಗ್ಗೆ ಆಗಿದೆ.
ನಮ್ಮ ಮುಂದೆ ಟೇಬಲ್ ಫಾರಿನರ್ಸ್ ಇದಾರೆ ನೋಡು, ಫಾರಿನರ್ಸ್ ಇದಾರೆ, ಅವರು ಬಂದು ಟೇಸ್ಟ್ ಮಾಡಿದಾರೆ. ಸಕ್ಕದಾಗಿದೆ ದೋಸೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ, ಒಳ್ಳೆ ಟೇಸ್ಟ್ ಇದೆ. ಸಾಗು ಜೊತೆ ಕಾಯಿ ಚಟ್ನಿ ಮಿಕ್ಸ್ ಮಾಡ್ಬಿಟ್ಟು ತಿನ್ಬೇಕು. ಲೊಕೇಶನ್ ಅಂತ, ಮೈಲಾರಿ ಲೊಕೇಶನ್, ಮೈಲಾರಿ ಲೊಕೇಶನ್. ಸೊ ನಿಮ್ಮ ಹೆಸರಲ್ಲೂ ಮೈಲಾರಿ ಅಂತ ಇದೆ. ನನ್ನ ತಂದೆ ನೇಮ್ ಅದು, ಫೌಂಡರ್ ನಮ್ಮ ತಂದೆ ಮೈಲಾರ ಸ್ವಾಮಿ ಅಂದರೆ ನಮ್ಮ ತಂದೆ ಹೆಸರದು, ಅವರೇ ಫೌಂಡರು. ಜನ ಮೈಲಾರಿ ಹೋಟ್ಲು, ಮೈಲಾರಿ ಹೋಟ್ಲು ಅಂತ ಕರೀತಾರೆ. ಮೈಲಾರಿ ಅವರ ಹೆಸರೇ ಶಾಶ್ವತ ಹುಡುಕರು, ಜನ ಈಗಲೂ ಮೈಲಾರಿ ಹೋಟ್ಲು ಅಂತ ಕರೀತಾರೆ. ಓಕೆ, ಸೊ ಯಾವಾಗ ಶುರು ಮಾಡಿದ್ದು ಸರ್? ನಾನು 60 ಇಯರ್ಸ್ ಬ್ಯಾಕ್ ಆಗಿದೆ. 60 ಇಯರ್ಸ್ ಆಯಿತು. ಸೊ ನೀವು ಯಾವಾಗಿಂದ ನೋಡ್ಕೊಂತ ಇದ್ದೀರಾ? ನಾನು ಬುದ್ಧಿ ಜೊತೆನೆ 15 ವರ್ಷದಿಂದನೂ ಶುರು ಮಾಡಿದ್ದೀನಿ. ನಾನು ನನ್ನ ವಯಸ್ಸು 15 ಇದ್ದೇನೆ ಶುರು ಮಾಡಿರೋದು, ಇವತ್ತವರೆಗೂ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಫೇಮಸ್ ದೋಸೆ ಅಂತ ಹೇಳಿ, ದೋಸೆ ಇದೆ. ಸೊ ಈ ದೋಸೆ ಸೀಕ್ರೆಟ್ ನೀವು ಕಂಡಿದ್ದೀರಾ? ನಿಮ್ಮ ತಂದೆಯವರು? ನಮ್ಮ ತಂದೆ. ನಿಮ್ಮ ತಂದೆಯವರು? ಸೊ ಅದನ್ನೇ ನೀವು ಅದನ್ನೇ ಕಂಟಿನ್ಯೂ ಮಾಡ್ತೀರಿ. ಸೊ ನಿಮ್ಮ ಈ ಒಂದು ಹೋಟೆಲ್ ಟೈಮಿಂಗ್ಸ್ ಏನಿದೆ ಸರ್? ಬೆಳಿಗ್ಗೆ 7 ಗಂಟೆಯಿಂದ 12 ವರೆ, ತಿರ್ಗಾ ಮಧ್ಯಾಹ್ನ 3 ರಿಂದ 8 ಗಂಟೆ ತನಕ. ಮಧ್ಯಾಹ್ನ ಕೂಡ ಇರುತ್ತೆ? ಮಧ್ಯಾಹ್ನ ಇರುತ್ತೆ, ಮಧ್ಯಾಹ್ನ ಬರೀ ದೋಸೆ ಮಾತ್ರ, ಬೆಳಿಗ್ಗೆ ಹೊತ್ತು ಇಡ್ಲಿ, ದೋಸೆ, ಕಾಫಿ, ಟೀ. ಸರ್, ಈ ಒಂದು ಹೋಟೆಲ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಅಗ್ರಹಾರದಲ್ಲಿ, ಅಗ್ರಹಾರ ಮೈಸೂರಲ್ಲಿ, ಅಗ್ರಹಾರ ನೀವು ಸಾಯಿತೀರ ರೋಡಲ್ಲಿ ಬರುತ್ತೆ. ಲೊಕೇಶನ್ ಹಾಕ್ಬಿಟ್ರೆ ಮೈಲಾರಿ ಅಗ್ರಹಾರ ಅಂತ ಹಾಕ್ಬಿಟ್ರೆ ಬಂದ್ಬೋದು. ಸರ್, ನೀವು ನಿಮ್ಮ ತಂದೆಯವ್ರು ಸ್ಟಾರ್ಟ್ ಮಾಡಿದಾಗ ಇಡ್ಲಿ ಮತ್ತು ದೋಸೆ ಸ್ಟಾರ್ಟ್ ಮಾಡಿದ್ರು, ನೀವು ಇನ್ನೊಂದು ಬೇರೆ ಏನಾದರೂ? ಈಗ ಜನ ಬಂದು ಕೇಳದೆ ನಮ್ಮ ದೋಸೆ, ಸೊ ಅದರಿಂದ ನಾವು ಅದಕ್ಕೆ ಪ್ರಿಫರ್ ಕೊಡ್ತೀವಿ ಪೂರ. ಚೇಂಜ್ ಏನು ಮಾಡಿಲ್ಲ. ಓಕೆ, ಸೊ ನಿಮ್ಮ ಈ ಒಂದು ಕಿಚನ್ ಎಲ್ಲ ಇನ್ನೂ ಹಳೆ ಕಾಲದ ಸೌದೆ ಒಲೆ ಇದೆ, ಸೌದೆ ಒಲೆ ಇದೆ, ಮತ್ತೆ ಡೋರ್ ಸೈಜ್ ಚಿಕ್ಕದಿದೆ, ಚಿಕ್ಕದಿದೆ, ಅದೆಲ್ಲ ಹಾಗೆ ಮೇಂಟೈನ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.